ప్రైస్ ది లార్డ్. దేవర పరిశుద్ధ నామ స్తోత్రవాగలి. నేను పాస్టర్ ఆల్ఫోన్స్ డొమెలో, గ్రేస్ అండ్ ట్రూత్ మినిస్ట్రీ శివమొగ్గ. ఈ ఒందు వేళలి స్వల్ప సమయం దేవర వాక్యం ధ్యానం మారణ. అతికింత మొదలు నా ప్రార్థన మాట్లాడుకోవా. స్తోత్రకర్తనే, సర్వశక్తినాథ తండ్రి, పరలోక దొరే, నిన్న పరిశుద్ధ నామకి స్తోత్రవాగలి. అప్ప ఈ ఒందు ఒళ్ళెయ సమయకాగి స్తోత్ర. ఈ ఒందు సమయదలి స్వల్ప సమయం కథన సంధానదలి కథన వాక్యం ధ్యానం మాడలికి బందిద్దేవే. పరిశుద్ధాత్మ దేవరే, నేను మాట్లాడు స్వామి. ఈ ఒందు వాహిని మూలక వీక్షిస్తువ ಎಲ್ಲ ದೇವಚಂದ್ರ ಅಗತ್ಯಕ್ಕೆ ತಕ್ಕಂತೆ ಮಾತಾಡು. ಸೋಷಿಯಲ್ ಮೀಡಿಯಾ ಮೂಲಕ ಅನೇಕ ಜನರು ವೀಕ್ಷಿಸ್ತಾ ಇರ್ಬೋದು. ಪ್ರತಿಯೊಬ್ಬರ ಹೃದಯದ ಅಂತರಾಳವನ್ನು ಬಲ್ಲ ದೇವರು ನೀನಾಗಿದ್ದಿ ಸ್ವಾಮಿ. ಅವರ ಸ್ಥಿತಿಗತಿಗಳನ್ನು ಬಲ್ಲ ದೇವರಾಗಿದ್ದಿ ಸ್ತೋತ್ರ. ಅವರ ಪರಿಸ್ಥಿತಿಗೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಕಷ್ಟ ಸಂಕಟದ ಜನರಿಗೆ ಕರ್ತನೆ, ನೀನು ಪರಿಹಾರ ವಾಕ್ಯದೊಂದಿಗೆ ನೀನು ಮಾತಾಡು. ನಿನ್ನ ವಾಕ್ಯ ಅದು ಕೇಳುವಾಗ ಅದು ಅಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡ್ತದೆ, ಪರಿಹಾರವನ್ನು ಉಂಟು ಮಾಡ್ತದೆ. ಯಾಕೆಂದರೆ ನಿನ್ನ ವಾಕ್ಯ ಸಜೀವವುಳ್ಳದ್ದು, ಕಾರ್ಯಸಾಧಕವಾದದ್ದು, ಯಾವುದೇ ಬಾಯಿ ಕತ್ತಿಗಿಂತ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಾಜ್ಯಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವುದಾಗಿದೆ. ಹೃದಯ ಆಲೋಚನೆ ಉದ್ದೇಶವನ್ನು ವಿವೇಚಿಸುವಂಥ ವಾಕ್ಯವಾಗಿದೆ. ನಿನ್ನ ವಾಕ್ಯ ಹೋಗಲಿಕ್ಕೆ ಆಗದಿರೋ ಸ್ಥಳವೊಂದೂ ಇಲ್ಲ. ಪ್ರತಿಯೊಂದು ಸಮಸ್ಯೆಗಳ ಮೇಲೆ ಜಯವನ್ನು ಕೊಡುವ ನಿನ್ನ ವಾಕ್ಯವಾಗಿದೆ. ಜೀವವುಳ್ಳ ವಾಕ್ಯ ಮೂಲಕ ಪ್ರತಿಯೊಬ್ಬರಿಗೆ ಮಾತಾಡು. ಅವರ ಸಮಸ್ಯೆಗಳಿಗೆ ನೀನು ಪರಿಹಾರವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸಮಸ್ತ ಘನಮಾನ ಮಹಿ ಇನ್ನೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ಯೋ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಗ್ರೇಸ್ ರೆವಲ್ಯೂಷನ್ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ದೇವಜನರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ನೀವು ಅತ್ಯಂತ ಅಮೂಲ್ಯವಾದ ಭಾಗವನ್ನು ಆರಿಸಿಕೊಂಡಿದ್ದೀರಿ, ಅದು ದೇವರ ಸನ್ನಿಧಿ. ಯಾಕೆಂದರೆ ದೇವರ ಸನ್ನಿಧಿಯಲ್ಲಿ ಕಳೆಯುವ ಸಮಯ ಅದು ಅತ್ಯಂತ ಅಮೂಲ್ಯವಾಗಿದ್ದು, ದೇವರ ಸನ್ನಿಧಾನದಲ್ಲಿ ನಾವು ದೇವರ ವಿಶೇಷವಾದ ಕೃಪೆಯನ್ನು ಹೊಂದಿಕೊಳ್ಳೋರಾಗಿದ್ದೇವೆ, ಬಿಡುಗಡೆ ಹೊಂದಿಕೊಳ್ಳೋರಾಗಿದ್ದೇವೆ, ಪ್ರಕಟಣೆ ಹೊಂದಿಕೊಳ್ಳೋರಾಗಿದ್ದೇವೆ, ಸ್ವಸ್ಥತೆಯನ್ನು ಹೊಂದಿಕೊಳ್ಳೋ ಸಮಯ ಅದು ದೇವರ ಸನ್ನಿಧಿಯಾಗಿದೆ. ಯಾಕೆಂದರೆ ಲೋಕದಲ್ಲಿ ಕಳೆಯುವ ಸಾವಿರಾರು ದಿನಗಳಿಗಿಂತ ದೇವರ ಸನ್ನಿಧಿಯನ್ನು ಕಳೆಯುವ ಒಂದು ದಿನ ಅದೆಷ್ಟೋ ಅಮೂಲ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರ ವಾಕ್ಯ ಕೇಳುವುದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ನಮಗೆ ಜೀವ ಉಂಟು, ನಮಗೆ ಆರೋಗ್ಯ ಉಂಟು. ದೇವರ ವಾಕ್ಯ ಸಕಲವನ್ನು ಒದಗಿಸಿಕೊಂಡು ದೇವರ ವಾಕ್ಯದಲ್ಲಿ. ಯಾಕಂದರೆ ಆ ವಾಕ್ಯ ಅಂತ ಹೇಳಿದರೆ ಬೇರೆ ಯಾರಲ್ಲ, ವಾಕ್ಯ ಎಂದರೆ ಯೇಸು ಕ್ರಿಸ್ತನು. ನಾವು ಯೋಹಾನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಉಂಟು. ಒಂದನೇ ವಚನ ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವೂ ಸಮಸ್ತ ಉಂಟಾಯಿತು, ಆತನಲ್ಲದೆ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಬೆಳಕಿತ್ತು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮದಲ್ಲಿ ಬಂದನು. ಯಾರು ಯಾರು ಆತನ ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳ ಆಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯ ಅಂದರೆ ಯೇಸು ಕ್ರಿಸ್ತನು. ಆ ವಾಕ್ಯ ಎಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನಾವೇನು ದೇವರ ವಾಕ್ಯ ಓದ್ತೇವೆ, ಸುವಾರ್ತೆ ಓದ್ತೇವೆ, ದೇವರ ವಾಕ್ಯ ಓದುವಾಗ, ದೇವರ ವಾಕ್ಯವನ್ನು ಕೇಳುವಾಗ ಯೇಸು ಕ್ರಿಸ್ತನನ್ನೇ ಕೇಳೋರಾಗಿದ್ದೆ ನಾವು. ದೇವರನ್ನೇ ಸ್ವೀಕರಿಸೋರಾಗಿದ್ದೇವೆ. ನಾವು ಕೇಳುವ ವಾಕ್ಯ ನಮ್ಮ ಆತ್ಮಕ್ಕೆ ಅದು ಆಹಾರವಾಗಿದೆ. ನಮ್ಮ ಆತ್ಮ ಅದು ಪುಷ್ಟಿ ಹೊಂದುವುದು, ಬಲ ಹೊಂದುವುದು ದೇವರ ವಾಕ್ಯ ಕೇಳುವ ಮೂಲಕ. ಹೇಗೆ ನಾವು ದೇಹಕ್ಕೆ ಪುಷ್ಟಿಗೊಳ್ಳಲಿಕ್ಕೆ ಬಲಗೊಳ್ಳಲಿಕ್ಕೆ ಊಟ ಮಾಡ್ತೇವೆ, ದಿನಕ್ಕೆ ಮೂರು ಸರಿ ಹೆಚ್ಚು ಕಡಿಮೆ ಊಟ ಮಾಡ್ತೇವೆ, ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮಧ್ಯೆ ಮತ್ತೆ ಬೇಕಾದ ಸ್ನ್ಯಾಕ್ಸು, ಅನೇಕ ರೀತಿಯ ಪಾನೀಯಗಳನ್ನು ಕುಡಿತೀವಿ. ಯಾಕಂದರೆ ನಮ್ಮ ದೇಹ ಸದೃಢವಾಗಿರಬೇಕು, ಬಲಹೀನ ಆಗಬಾರ್ದು ಎಂಬುದಾಗಿ. ಅದೇ ರೀತಿ ಆತ್ಮನೂ ಸಹ ಸದೃಢವಾಗಿರಬೇಕು, ಬಲಹೀನವಾಗಿರಬಾರ್ದು. ಆತ್ಮ ಸದೃಢವಾದಷ್ಟು ನಮ್ಗೆ ಇರುವ ಯಾವ ಸಮಸ್ಯೆಯೂ ಬಾರದ ರೀತಿಯಲ್ಲಿ ಆತ್ಮನ ನಡೆಸ್ಕೊಂಡು ಹೋಗ್ತಾನೆ. ನಾವು ಆತ್ಮನಿಗೆ ಒಳಗಾಗಿದ್ದರೆ, ದೇವರ ಆತ್ಮನಿಗೆ ಒಳಗಾಗಿದ್ದರೆ ಯಾವ ದುಷ್ಟನ್ನು ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಯಾವ ದುಷ್ಟ ಆಲೋಚನೆ ನಮ್ಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆಲೋಚನೆ ನಮ್ಮ ಮುಂದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಆತ್ಮದಲ್ಲಿ ನಡೆಯೋರಾಗ್ತೇವೆ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುವುದು ಬಹಳ ಮುಖ್ಯ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಜೀವಿಸುವವನು ಆತನು ಧನ್ಯನು. ಅಬ್ರಹಾಮನ ಬಗ್ಗೆ ನಾವು ನೋಡ್ತೇವೆ. ಅಬ್ರಹಾಮನನ್ನು ದೇವರು ಕರೆದ, ಆತನು ಅನ್ಯ ಜನನಾಗಿ ಆತನು ವಿಗ್ರಹಾರಾಧಕನಾಗಿದ್ದ ಸಮಯದಲ್ಲೂ ಸಹ ದೇವರು ಅಲ್ಲಿಂದ ಕರೆದು ತನ್ನ ಸೇವೆಗೋಸ್ಕರ ಆತನು ಕರೀತಾನೆ. 75 ವರ್ಷ ಪ್ರಾಯ ಇರುವಾಗ ಆತನು ಕರೀತಾನೆ. ಕರೆದು ದೇವರು ಆತನಿಗೆ ಹೇಳ್ತಾನೆ, ನೀನು ಅನೇಕ ಜನಾಂಗಗಳಿಗೆ ಆಶೀರ್ವಾದ ನಿಧಿಯಾಗಿ, ನಿನ್ನ ಮೂಲಕ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗುವುದು, ನಿನ್ನ ಸಂತತಿಯು ಲೋಕದಲ್ಲೆಲ್ಲ ತುಂಬಿರುವುದು. ಎಷ್ಟಿರ್ತಂದರೆ ಆಕಾಶದಲ್ಲಿರುವ ನಕ್ಷತ್ರಗಳು ನೋಡು, ಎಣಿಸ್ಲಿಕ್ಕಾದ್ರೆ ಎಣಿಸು,
ಅಷ್ಟು ನಿನ್ನ ಸಂತತಿಯಾಗುವುದು. ಸಮುದ್ರದ ಮರಳನ್ನು ತೋರಿಸಿ ಈ ಮರಳು ನೋಡು, ಇಷ್ಟು ಸಂತತಿಯಿಂದ ಆಗ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು. 75ನೇ ವರ್ಷಕ್ಕೆ ಕರೆದು ಆ ಊರೆಂಬ ದೇಶದಿಂದ ಕರೆದು ಆತನು ಕಾನನ್ ದೇಶಕ್ಕೆ ಆತನು ಬರಮಾಡ್ದ. ಆದರೆ ದೇವರು ಆತನ ಏನು ಈ ದೇವರು ಕರೆದರು ಅದ್ರ ಪ್ರಕಾರನೇ ಅಬ್ರಹಾಮನ ಬಂದ. ಯಾವುದೇ ಎರಡು ಮಾತಿಲ್ಲದೆ ಆತನು ದೇವರ ಮಾತಿಗೆ ವಿಧನಾದ. ಆತನ ನಂಬಿಕೆ ಇದೆಯಲ್ಲ, ದೇವರು ಹೇಳಿದ ವಾಕ್ಯ ನಂಬಿದ್ನಲ್ಲ, ಅದಕ್ಕೆ ದೇವರು ನೀತಿವಂತ ಎಂಬುದಾಗಿ ಕರೀತಾನೆ. ನಾವು ಇಲ್ಲಿ ರೋಮಾಪುರ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೆಲವು ವಚನ ನಾನು ನಿಮ್ಮ ಮುಂದೆ ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. 17ನೇ ವಚನದಿಂದ ಕೆಲವು ವಚನ, ನಾನು ನಿನ್ನನ್ನು ಅನೇಕ ಜನಾಂಗಗಳ ಮೂಲಕ ಪಿತೃವಾಗಿ ನೇಮಿಸಿದ್ದೇನೆ, ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವದಾಗಿ ಕರೆಯುವವನಾಗಿಯೂ ಇದ್ದಾನೆ ಎಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದೆಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತುಪಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆ ಕುಂದಲಿಲ್ಲ. ಆತನು ನಂಬಿಗಸ್ತನಾಗಿದ್ದ. 75ನೇ ವರ್ಷ ಕರೆದರೂ ಸಹ 99 ವರ್ಷ ಆದರೂ ಆ ಮಕ್ಕಳು ಆಗುವ ಸೂಚನೆ ಇರಲಿಲ್ಲ. ಆದರೂ ಸಹ ಆತನು ನಂಬಿಕೆಯನ್ನು ಕುಂದಿಲ್ಲ. 99ನೇ ವರ್ಷದಲ್ಲಿ ದೇವರು ಆತನಿಗೆ ಸಂಧಿಸಿ ಮಾತಾಡ್ತಾನೆ. 99 ವರ್ಷದ ಪ್ರಾಯದ ಏಜಾದವರು ಈಗ ಹೇಗಿರ್ಬೋದು, ಅಥವಾ ಅವಳ ಹೆಂಡತಿ 90 ಇಯರ್ಸ್ ಪ್ರಾಯದ ಒಂದು ಸ್ತ್ರೀ ಆ ಪರಿಸ್ಥಿತಿ ಹೇಗಿರ್ಬೋದು, ಆದರೆ ಅಬ್ರಹಾಮನು ಆತನು ತನ್ನ ಬಲದಿಂದ ನನಗೆ ಸಂತಾನ ಆಗುತ್ತೆ ನಂಬಿಲ್ಲ, ಆದರೆ ದೇವರು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ಆತನು ದೇವ್ರ ಮೇಲೆ ಭರವಸೆ ಇಟ್ಟಿದ್ದ. ಏನು ದೇವ್ರು ಹೇಳ್ತಾನೆ ಅದು ಆಗುತ್ತೆ ಎಂಬುದಾಗಿ. ಪ್ರಿಯ ದೇವ ಜನರೇ, ನಾವು ಇವತ್ತು ದೇವ್ರ ಮೇಲೆ ಭರವಸೆ ಹಿಡಿದು ನೋಡಿ ನಂಬುದರಿಂದ ಅಲ್ಲ, ದೇವರು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಆತನು ಈಡೇರಿಸ್ತಾನೆ ಎಂಬುದಾಗಿ. ನಂಬಿಕೆ ಇದ್ದರೆ ನಾವೇನು ಪ್ರಾರ್ಥನೆ ಮಾಡ್ತೀವಿ, ಏನು ಆಲೋಚನೆ ಮಾಡ್ತೀವಿ, ಏನು ನಾವು ಬೇಕೆಂಬುದಾಗಿ ನಿರೀಕ್ಷೆ ಮಾಡ್ತೀವಿ, ದೇವ್ರ ಮುಂದೆ ಇಟ್ಟು ಪ್ರಾರ್ಥಿಸುವಾಗ ಆ ನಿರೀಕ್ಷೆ ನೆರವೇರ್ತದೆ. ನಮ್ಮ ಕೈಯಲ್ಲಿ ತಾಕತ್ತಿಂದ ಆಗ್ತಂತಲ್ಲ, ದೇವರಿಗೆ ಅದು ಮಾಡಲಿಕ್ಕೆ ಶಕ್ತಿ ಉಂಟು ಎಂಬುದಾಗಿ ನಂಬುವಾಗ. ಯಾವುದೇ ಕಾಯಿಲೆ ಇದೆ ಅಂತಕೊಳ್ಳ್ರಿ, ವೈದ್ಯರು ಗುಣ ಆಗಲ್ಲ ಅಂತ ಹೇಳಿದ್ದಾರೆ, ಆದರೆ ದೇವರು ಗುಣ ಮಾಡಲಿಕ್ಕೆ ಶಕ್ತಿ ಎಂಬುದಾಗಿ ನಂಬಬೇಕು. ನಂಬಿದರೆ ಮಾತ್ರ ಕಾರ್ಯ ರೂಪಕ್ಕೆ ಬರ್ತದೆ. ಅಬ್ರಹಾಮ ನಂಬಿದ. ಅಬ್ರಹಾಮ ಆತ 100 ವರ್ಷ ಆಗಿದೆ, ಆಕೆಗೆ ಹೆಂಡತಿಗೆ 90 ವರ್ಷ ಆಗಿದೆ, ಆದರೆ ಆತನು ಆರೋಗ್ಯವುಳ್ಳವನಾಗಿದ್ದ. ನಾವು ನೋಡ್ತೇವೆ ಅಬ್ರಹಾಮನಿಗೆ ಸಂಧಿಸಲಿಕ್ಕೆ 99 ವರ್ಷ ಆದಾಗ ದೇವರು ಅಲ್ಲಿ ಬರೋದನ್ನು ನೋಡ್ತೇವೆ. ಅಲ್ಲಿ ಅಬ್ರಹಾಮನು ಒಂದು ಟೆಂಟಲ್ಲಿ ವಾಸ ಮಾಡಿದವನು, ಟೆಂಟ್ ಹಾಕ್ಕೊಂಡು ವಾಸ ಮಾಡಿದವನು. ಯಾವ ಎಲ್ಲೂ ಮನೆ ಕಾಯಂ ಮನೆ ಮಾಡ್ಕೊಳ್ಳಿಲ್ಲ, ಟೆಂಟಲ್ಲಿ ವಾಸ ಆಗಿ ಹೋಗ್ತಾ ಇರೋದು. ಈ ರೀತಿ ಅವನಿಗೆ ಅಬ್ರಹಾಮನಿಗೆ ಹೆಚ್ಚು ಕಮ್ಮಿ 99 ವರ್ಷ, ಆ ಸಾರಳಿಗೆ 90 ವರ್ಷ. ಆ ಪ್ರಾಯದ ಸಮಯದಲ್ಲಿ ದೇವರು ಆತನಿಗೆ ಪ್ರತ್ಯಕ್ಷ ಆಗ್ತಾನೆ. ಅವರು ಮನೆ ಮುಂದೆ 3 ಜನ ಹೋಗುವಾಗೆ ಕಾಣ್ತೇವೆ. ಇಲ್ಲಿ ನೋಡ್ತೇವೆ 18ನೇ ಅಧ್ಯಾಯ ಆದಿಕಾಂಡದಲ್ಲಿ 2-3 ವಚನ ಓದುವಾಗ ನಾವು ನೋಡ್ತೇವೆ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಂಬ್ರೆ ತೋಪಿನಲ್ಲಿ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕಾರ ಮಾಡಿದರು. ಮೊದಲನೇ ಕಾರ್ಯ ಅವನು ಮಾಡಿದ್ದು ಅವರ ಮುಂದೆ ಬಂದ ಆ ಒಂದು ದೇವರಂತೂ ಗೊತ್ತಾಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಆತನು ಅವ್ರ ಮನೆ ಮುಂದೆ ಹೋಗ್ತಿರುವ ಅತಿಥಿಗಳು ಅದು ಯಾರೇ ಆಗಿರ್ಬೋದು, ಆತನು ಓಡಿ ಹೋಗಿ ಬೊಗ್ಗಿ ನಮಸ್ಕಾರ ಮಾಡಿದ. ಆತನು ಅತಿಥಿ ಸತ್ಕಾರ ಮಾಡುವ ಸ್ವಭಾವದವನು. ಇಲ್ಲಿ ದೇವರೇ ಬಂದಿದ್ದಾರೆ, ಆತನು ಓಡಿ ಹೋಗಿ ಬೊಗ್ಗಿ ನಮಸ್ಕಾರ ಮಾಡ್ದ ಅಂದರೆ ಸಾಮಾನ್ಯವಾಗಿ ಬೇರೆ ಯಾರಿಗೂ ಬೊಗ್ಗಿ ನಮಸ್ಕಾರ ಮಾಡೋದಿಲ್ಲ. ಯಾರಿಗೆ ಮಾಡ್ತಾರೆ? ದೇವರಿಗೆ. ಆತನು ಗಮನಿಸಿರ್ಬೋದು ದೇವ್ರ ಹತ್ರ ಅಥವಾ ದೇವರಂತ ಗಮನಿಸಿರ್ಬೋದು. ಓಡಿ ಹೋಗಿ ಬೊಗ್ಗಿ ನಮಸ್ಕಾರ ಮಾಡಿ ರಿಕ್ವೆಸ್ಟ್ ಮಾಡ್ತಾನೆ, ನಮ್ಮ ಮನೆ ಕಡೆಯಿಂದ ಹೋಗ್ತಾ ಇದ್ದೀರಲ್ಲ, ಬಂದು ಮನೆಯಲ್ಲಿ
ಮನೆ ಅಂದರೆ ಅಲ್ಲಿ ಮನೆಯೊಳಗೆ ಅಂದರೆ ಟೆಂಟ್ ಅಷ್ಟು ದೊಡ್ಡ ಮನೆ ಅಲ್ಲ, ನೀವು ಮರದ ನೆರಳಲ್ಲಿ ಕೂತ್ಕೊಳ್ಳ್ರಿ, ನಾನು ನಿಮಗೆ ಊಟ ತರ್ತೀನಿ, ಕಾಲು ತೊಳಿ ನೀರು ತಂದು ಕೊಡ್ತೇನೆ, ಇಲ್ಲಿ ಇರಿ ಅಂತ ಹೇಳಿ ಐ ಎಸ್ ಮಾಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಓಡಿ ಹೋಗಿ ಬಗ್ಗಿ ಆತನು ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಮತ್ತೆ ಏನು ಮಾಡ್ತಾನೆ ಕೂತ್ಕೊಳ್ಳಿ ಹೇಳೋ ಅವರು ಒಪ್ಪಿಕೊಂಡು ಕೂತ್ಕೊಳ್ತಾರೆ. ನಾಲ್ಕನೇ ವಚನದಲ್ಲಿ ನೀರು ತೋರಿಸಿಕೊಡ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಳ್ಳ ಮುಂದ್ಕೊಂಡು ಮರದ ನೆರಳಲ್ಲಿ ವಿಶ್ರಮಿಸಿಕೊಳ್ಳಿರಿ, ಸ್ವಲ್ಪ ಆಹಾರ ತರುತ್ತೇನೆ, ಊಟ ಮಾಡಿದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ಎನ್ನಲು, ನೀನು ಹೇಳಿದಂತೆ ಮಾಡಬಹುದು ಎಂಬುದಾಗಿ ಯೆಹೋವನು ಹೇಳ್ತಾನೆ. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ ಮೂರು ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿ ಮಾಡು ಎಂದು ಹೇಳಿದನು. ಅಲ್ಲಿಯೂ ಸಹ ಓಡಿ ಹೋಗ್ತಾನೆ. ಈ 99 ಇಯರ್ ಆದವನು ಮನೇಲಿ ಒಬ್ಬ ಅತಿಥಿ ಬಂದರೆ ಎಷ್ಟು ಚುರುಕಾಗಿ ಆತನು ಕೆಲಸ ಮಾಡ್ತಾ ಇದ್ದಾನೆ. ಅತಿಥಿ ಸತ್ಕಾರವನ್ನು ಬಹಳ ಪ್ರಮುಖವಾದ ಒಂದು ಭಾಗ ಎಂಬುದಾಗಿ ಆತನು ಯೋಚನೆ ಮಾಡಿದ್ದ. ಅವ್ರ ಮನೆಗೆ ಯಾರು ಬಂದ ಅತಿಥಿ ಸತ್ಕಾರ ಅದನ್ನು ಅತಿ ಚುರುಕಾಗಿ ಮಾಡ್ತಾನೆ, ಓಡಿ ಹೋಗ್ತಾನೆ. 99 ಇಯರ್ಸ್ ಆಗಿದೆ, ಓಡಿ ಹೋಗಿ ಮಾಡ್ತಾನೆ. ನಂತರ ಅವಳಿಗೆ ಕೊಟ್ಟ ನಂತರ ಮತ್ತೇನು ಮಾಡ್ತಾನೆ, ತರುವಾಯ 8 ವಚನ ತರುವಾಯ ಆಮೇಲೆ ಅವನು ದನದ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದುಕೊಂಡು ಕೈಗೆ ಆಳಿನ ಕೈ ಕೊಟ್ಟು ಬೇಗ ಅಡುಗೆ ಮಾಡುವಂದನು. ಅಲ್ಲಿ ಸಹ ಓಡಿ ಹೋಗ್ತಾನೆ. ಅಂದರೆ ಅತಿಥಿ ಸತ್ಕಾರ ಮಾಡೋದರಲ್ಲಿ ಆತನು ಮೊದಲನೆಯ ಒಂದು ಸ್ಥಾನದಲ್ಲಿದ್ದ. ಯಾರು ಆ ಮನೆ ಕಡೆಯಿಂದ ಹಾದು ಹೋಗ್ತಾರೆ ಅವ್ರು ಹಾಗೆ ಹೋಗಬಾರ್ದು, ಅವ್ರ ಮನೇಲಿ ಬಂದು ಊಟ ಮಾಡಿ ಹೋಗಬೇಕು. ಅದು ಚುರುಕಾಗಿ 99 ಇಯರ್ಸ್ ಏಜ್ ಆದ ಒಬ್ಬ ವ್ಯಕ್ತಿ ಅಷ್ಟು ಚುರುಕಾಗಿ ಹೋಗಿ ಆ ಅಡುಗೆ ಮಾಡಿ ತಂದು ಬಡಿಸ್ತಾರೆ, ಅವ್ರು ಊಟ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಹೋಗಿ ಮುಂದಿನ ವರ್ಷ ಬರುವಾಗ ನಿನಗೆ ಮಗು ಇರುತ್ತೆ ಅಂತ ಹೇಳಿ ವಾಗ್ದಾನ ಮಾಡಿ ಹೋಗ್ತಾರೆ. ಏನು ಆ ವಾಗ್ದಾನವನ್ನು ಆತನು ನಂಬಿದ. ಇಲ್ಲಿ ಒಂದು ಆತನ ಚುರುಕುತನ, ದೇವರ ಮೇಲಿಟ್ಟ ಭಯಭಕ್ತಿ, ಒಂದು ಆತನ ಸತ್ಕಾರ್ಯ ಆತನನ್ನು ಏನು ನೀತಿವಂತ ಎಂಬುದಾಗಿ ಕರೀಲಿಕ್ಕೆ. ಇನ್ನೊಂದು ದೇವ್ ಆತನು ಆ 99 ಇಯರ್ಸ್ ಆದರೂ ಸಹ ಆತನಿಗೆ ಮಕ್ಕಳಿರಲಿಲ್ಲ. ಆದರೆ ಮುಂದಿನ ಅಧ್ಯಾಯದಲ್ಲಿ ನೋಡ್ತೀವಿ ನಾವು, 17 ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಅಬ್ರಹಾಮನಿಗೆ ಒಂದು ಕೆಲಸ ಮಾಡ್ತಾರೆ. ಏನಂದರೆ ಆತನ ಹೆಸರನ್ನು ಬದಲಾಯಿಸ್ತಾರೆ. ಅಬ್ರಹಾಮ ಅಂತ ಅವನ ಹೆಸರಿತ್ತು, ಅಬ್ರಹಾಮ ಅಂತ, ಅದನ್ನು ದೇವರು ಅಬ್ರಹಾಮ ಎಂಬುದಾಗಿ ಬದಲಾಯಿಸ್ತಾರೆ. ಅಬ್ರಹಾಮ ಅಂದರೆ ಜನಾಂಗಗಳ ತಂದೆ ಎಂಬುದಾಗಿ. ಅದೇ ರೀತಿ ಸಾರಳ ಹೆಸರು ಸಾರಾಯಳು ಎಂದಿತ್ತು, ಅದನ್ನು ಸಾರಾ ಅಂತ ಬದಲಾಯಿಸ್ತಾರೆ. ಸಾರ ಅಂದರೆ ಜನಾಂಗಗಳ ತಾಯಿ ಎಂಬುದಾಗಿ. ಹೆಸರನ್ನು ಯಾಕೆ ದೇವರು ಬದಲಾವಣೆ ಮಾಡ್ತಾರೆ ಅಂದರೆ, ಹೆಸರನ್ನು ಕರೆಯೋದು ಇತರರು, ಇವನ ಹೆಸರು ಏನಂದರೆ ಇನ್ನೊಬ್ಬರು ನನ್ನ ಹೆಸರು ಕರೆಯೋದು, ನಾನು ನನ್ನ ಹೆಸರು ಕರೆಯಲ್ಲ. ಜನರು ಈತನ ಹೆಸರು ಕರೆಯುವಾಗ, ಜನಾಂಗಗಳ ತಂದೆಯೇ ಅಂತ ಕರೆಯುವಾಗ, ಇವನಲ್ಲಿ ಆ ಇಮೇಜ್ ಬರುತ್ತೆ, ನಾನು ಜನಾಂಗಗಳ ತಂದೆ. ಪರಿಸ್ಥಿತಿ ನೋಡುವಾಗ ಇವನು ಒಂದು ಮಕ್ಕಳು ಇಲ್ಲ, ಆದರೆ ಜನ ಹೇಳ್ತಾರೆ ಜನಾಂಗಗಳ ತಂದೆ ಎಂಬುದಾಗಿ. ಹೇಳುವಾಗ ಇವನು ಜನಾಂಗ ತಂದೆ ಎಂಬುದನ್ನು ನೋಡ್ತಾನೆ, ಅವನು ಗ್ರಹಿಸ್ತಾನೆ, ಕಣ್ಣು ಮುಂದೆ ಅವನು ಜನಾಂಗಗಳ ತಂದೆ ಅಂತ ಗ್ರಹಿಸ್ತಾನೆ. ನಾವು ಇವತ್ತು ಯಾವ ಕೆಲಸ ಆಗಬೇಕು, ಏನು ಪ್ರಾರ್ಥನೆ ಮಾಡ್ತೀವಿ, ಅದು ನೆರವೇರಿದೆ ಎಂಬುದಾಗಿ ನಾವು ಕಾಣಬೇಕು, ಅದನ್ನು ಕಾಣಬೇಕು. ಅನಾರೋಗ್ಯದಲ್ಲಿ ಹಾಸಿಗೆ ಹಿಡಿದು ಮಲಗಿದರೆ ನೀವು ನೋಡಬೇಕು ಏನಂತ, ನಾನು ಎದ್ದು ಓಡಾಡ್ತೇನೆ, ನಾನು ಕೆಲಸ ಮಾಡ್ತಾಯಿದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ, ನಾನು ಯಾವುದೇ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೇನೆ ಎಂಬುದಾಗಿ ನೀವು ಇಮ್ಯಾಜ್ ಮಾಡ್ಕೊಳ್ಬೇಕು. ಯಾಕಂದರೆ ದೇವರು ನೀವೇನು ಅಂದ್ಕೊಳ್ತೀರಿ ಅದು ಹಾಗೆಯೇ ಆಗ್ತದೆ. ಆತನು ಇಮ್ಯಾಜಿನೇಷನ್ ಬದಲಾವಣೆ ಮಾಡೋಕ್ಕೋಸ್ಕರ ದೇವರು ಹೆಸರು ಚೇಂಜ್ ಮಾಡ್ದ. ಜನರು ಹೇಳುವಾಗ ಎಲ್ಲ ಅಬ್ರಹಾಮ್ ಅಂದ್ಕೊಂಡ ನಾನು ಜನಾಂಗಗಳ ತಂದೆ. ಅದು ಅವನಿಗೇನಾಗುತ್ತೆ, ಆ ಒಂದು ಏನು ಅವನಾಗಿದ್ದಾನೆ ಎಂಬುದನ್ನು ಕಾಣಲಿಕ್ಕೆ ಶುರು ಮಾಡ್ದ, ಜನಾಂಗಗಳ ತಂದೆ ಕಾಣಲಿಕ್ಕೆ ಶುರು ಮಾಡ್ದ. ಇವತ್ತು ನಾವೇನು ಪ್ರಾರ್ಥನೆ ಮಾಡ್ತೀವಿ ಅದು ಆಯಿತು ಅಂತ ನಂಬಿರಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವ ಕಲಿಸಿಕೊಡುವ ತಮ್ಮ ಶಿಷ್ಯರಿಗೆ ಅದೇ ಹೇಳಿದ್ದು, ನೀವೇನೇನು ಪ್ರಾರ್ಥನೆ ಮಾಡ್ತೀರಿ ಅದನ್ನು ಹೊಂದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಅಬ್ರಹಾಮನು ನಂಬಿದ, ಅಬ್ರಹಾಮ್ ಅದರ ಅನುಮಾನ ಇಲ್ಲ, ನಂಬಿದ. ಆತ ನಂಬಿದಾಗ ಏನಾಯಿತು, ಆತನ ಆತ್ಮೀಕ ಒಂದು ನವೀಕರಣ ಮಾತ್ರವಲ್ಲದೆ, ರಿನಿವಲ್ ಮಾತ್ರವಲ್ಲದೆ ಫಿಸಿಕಲ್ ರಿನಿವಲ್ಲು ಆಯಿತು ಅವನಿಗೆ. ದೈಹಿಕವಾದ ಒಂದು ಪರಿವರ್ತನೆ ಉಂಟಾಯಿತು. ಯಾವ ಆಧಾರದ ಮೇಲೆ,
ಯೆಶಾಯ ಪ್ರವಾದನ ಗ್ರಂಥ 40:28-29 ವಚನವನ್ನು ನಾವು ನೋಡ್ತೀವಿ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು, ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರುವವರು, ಓಡಿ ತಣ್ಣೀರು ನಡೆದು ಬಳಲು ಎಂಬುದಾಗಿ ದೇವರ ವಾಕ್ಯ ಇದೆ. ಈತನು ಯೆಹೋವನ ಮೇಲೆ ಭರವಸೆ ಇಟ್ಟ, ನಿರೀಕ್ಷೆ ಇಟ್ಟ, ದೇವರ ಮಾತು ವಾಗ್ದಾನ ಈಡೇರಲಿಕ್ಕೆ ಅವಕಾಶ ಎಲ್ಲಿದ್ದರೂ ಸಹ ಅವನ ಸ್ವಂತ ಬಲದ ಮೇಲೆ ನಂಬಿಕೆ ಇಡಲಿಲ್ಲ. ದೇವರು ಆತನು ಮಾಡಲಿಕ್ಕೆ ಶಕ್ತನೆಂಬುದಾಗಿ ನಂಬಿದ ನಿಮಿತ್ತವಾಗಿ ಆತನ ಸ್ಪಿರಿಚುವಲ್ ರಿನಿವಲ್ ಮಾತ್ರ ಅಲ್ಲ, ಆತ್ಮೀಕ ಒಂದು ಉಜ್ಜೀವನ ಮಾತ್ರ ಆಗಿದ್ದಲ್ಲ, ದೈಹಿಕವಾಗಿಯೂ ಆತನು ರಿನಿವ್ ಆಗಲಿಕ್ಕೆ ಶುರು ಮಾಡಿದ. ಆತನ ಒಂದು ದೇಹವು ಅದು ಯೌವನ ಪ್ರಾಯಕ್ಕೆ ಬರಲಿಕ್ಕೆ ಶುರುವಾಯಿತು. ಫಿಸಿಕಲ್ ರಿನಿವಲ್ ಶುರುವಾಯಿತು ಅವನಿಗೆ. ಅದೇ ರೀತಿ ಸಾರಾಳು ಸಹ ಫಿಸಿಕಲ್ ರಿನಿವಲ್ ಶುರುವಾಯಿತು. 90 ವರ್ಷದ ಮುದುಕಿ ಯಂಗ್ ಲೇಡಿಯಾಗಿ ಯಾರು ನೋಡಿದರೆ ಇನ್ನೂ ಯುವತಿ ಎಂಬುದಾಗಿ ಅವ್ರು ನೋಡ್ತೇವೆ. ಮುಂದಿನ ಒಂದು 20ನೇ ಅಧ್ಯಾಯ ಇದರಲ್ಲಿ ಆದಿಕಾಂಡದಲ್ಲಿ ನೋಡುವಾಗ ಅಥವಾ ಇನ್ನೊಂದು ಊರಿಗೆ ಅವರು ಸ್ವಲ್ಪ ಸಮಯ ಹೋಗಿರ್ತಾರೆ. ಅಲ್ಲಿ ಗೆರಾರ್ ಎಂಬ ಊರಿಗೆ ಹೋಗಿರ್ತಾರೆ. ಅಲ್ಲಿ ಅಬ್ರಹಾಮನ ತನ್ನ ಹೆಂಡತಿಯನ್ನು ತಂಗಿ ಅಂತ ಹೇಳಿರ್ತಾರೆ. ಆ ನಿಮಿತ್ತವಾಗಿ ಅಲ್ಲಿ ಅರಸ ಅಭಿಮೇಲೆಕನು ಅಭಿಮೇಲೆಕನಿಗೆ ಆ ಸುದ್ದಿ ಹೋಗುತ್ತೆ, ಇಲ್ಲೊಬ್ಬ ಪ್ರವಾಸಿ ಬಂದಾನೆ, ಅವನ ತಂಗಿಯೊಬ್ಬಳಿದ್ದಾರೆ, ಮದುವೆ ಆಗಲಿಲ್ಲ ಅಂತ ಹೇಳುವಾಗ ಅತಿ ಸುಂದರಿ ಎಂದ ಹೇಳುವಾಗ ಅವನ ತಂಗಿಯನ್ನು ಅಂದರೆ ಸಾರರನ್ನು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಳ್ತಾರೆ, ಯಾಕಂದರೆ ಮದುವೆ ಮಾಡ್ಕೊಳ್ಬೇಕೆಂಬುದಾಗಿ. ಆ ನಿಮಿತ್ತವಾಗಿ ದೇವರು ಅವನಿಗೆ ಕನಸಲ್ಲಿ ಬಂದು ನೀನು ಸಾಯಬೇಕು ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ನೀನು ಅಬ್ರಹಾಮನ ಹೆಂಡತಿಯನ್ನು ನೀನು ಮನೆಗೆ ಸೇರಿಸ್ಕೊಂಡಿದ್ಯಾ, ಅಯ್ಯೋ ಸ್ವಾಮಿ ನನಗೆ ಗೊತ್ತಿರಲಿಲ್ಲ ಅವನು ಹೇಳಿದ್ದ ನನ್ನ ತಂಗಿ ಎಂಬುದಾಗಿ ಯಥಾರ್ಥ ಮನಸ್ಸಿಂದ ನಾನು ಕರ್ಕೊಂಬಂದೆ. ಅವಳು ಅಬ್ರಹಾಮನ ಅಂದರೆ ಆತನು ದೇವರ ಸೇವಕನು, ಅವನ ಹೆಂಡತಿಯಾಗಿದ್ದಾಳೆ, ಅವಳನ್ನ ಒಪ್ಪಿಸಿಲ್ಲ ಅಂದರೆ ನಿನ್ನ ಕುಟುಂಬವೇ ನಾಶ ಆಗ್ತಾ ಹೇಳುವಾಗ ತಕ್ಷಣವೇ ಆತನು ಹಿಂದಿರಿ ಕಳಿಸ್ತಾನೆ. ಅಂದರೆ ಏನು ಹೇಳ್ತಂದರೆ ಸಾರಾಳು ನೋಡಲಿಕ್ಕೆ ಅಷ್ಟು ಸುಂದರ 90 ಇಯರ್ಸ್ ಅದ ಒಬ್ಬ ಅಜ್ಜಿ ದೇಹ ರಿನ್ಯೂವಲ್ ಆಗುವಾಗ ಉಜ್ಜೀವನ ಆಗುವಾಗ ಅವಳು ಯುವತಿಯಾಗಿ ಮಾರ್ಪಡ್ತಾಳೆ. ಆತ್ಮೀಕವಾಗಿ ಪರಿವರ್ತನೆ ಮಾತ್ರ ಅಲ್ಲ, ದೈಹಿಕವಾಗಿಯೂ ಪರಿವರ್ತನೆ ಆಗ್ತಾಳೆ. ಅಬ್ರಹಾಮನು ಅಷ್ಟೇ ಮತ್ತು ಸಾರಳು ಅಷ್ಟೇ. ಆದ್ದರಿಂದ ಅಬ್ರಹಾಮನು ದೇವರು ನಂಬಿದ, ದೇವರು ನಂಬಿದ ನಿಮಿತ್ತ ಅವನ ದೇಹವು ಸಹ ಅದು ಉಜ್ಜೀವನವಾಯಿತು, ಯೌವನ ಪ್ರಾಯಕ್ಕೆ ಬಂತು. ದೇವರು ಹೇಳಿದ ರೀತಿಯಲ್ಲೇ ನೆಕ್ಸ್ಟ್ ಇಯರ್ ಬರುವೊಳಗೆ ಅವರಿಗೆ ಮಗು ಜನ್ಮ ಆಯಿತು, ಇಸಾಕನು ಆತನು ಜನ್ಮ ಆಯಿತು. ಆತನು ಇದು ನಂಬಲಿಕ್ಕೆ ಅದು ಕಾರಣ ಏನೆಂದರೆ ಇಲ್ಲಿ ಪೌಲ ರೋಮಾಪುರದವರಿಗೆ ಬರೀತಾನೆ, ಆತನು ಸ್ವಂತ ದೇಹದ ಮೇಲೆ ಆತನು ಭರವಸೆ ಇಟ್ಟಿಲ್ಲ, ದೇವರು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ. ಹೇಗೆ ಮಾಡ್ತಾನೋ ಗೊತ್ತಿಲ್ಲ, ಮಾಡಲಿಕ್ಕೆ ಶಕ್ತನು. ದೇವರು ಅವನ ದೇಹವನ್ನೇ ರಿನಿವಲ್ ಮಾಡ್ದ. ಹೇಗೆ ನಮ್ಮ ಆತ್ಮದ ರಿನಿವ್ ಆಯಿತು, ದೇಹವನ್ನು ರಿನಿವಲ್ ಮಾಡ್ದ. ಇಲ್ಲಿ ಮತ್ತೆ ಏನು ತಿಳ್ಕೊಂಡಿದ್ದಾನೆ ಅಂದರೆ ಅವನು ಅಲ್ಲಿ 4ನೇ ಅಧ್ಯಾಯದಲ್ಲಿ ಇನ್ನೊಂದು ಅಬ್ರಹಾಮ ತಿಳ್ಕೊಂಡಿದ್ದರೆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿಯೂ ಕರೆಯುವವನಾಗಿ ಇದ್ದಾನೆಂದು ಅಬ್ರಹಾಮ ನಂಬಿದನು. ಸತ್ಯ ಪರಿಸ್ಥಿತಿಯನ್ನು ಬದುಕಿಸುವನು ಎಂಬುದಾಗಿ ಅಬ್ರಹಾಮ ನಂಬಿದ, ಇಲ್ಲದಿರುವನು ಇರುವುದಾಗಿ ನಂಬಿದ. ಇದು ನಂಬಿಕೆಗೆ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಅಬ್ರಹಾಮ ನಂಬಿದ ದೇವರಿಗೆಲ್ಲವೂ ಸಾಧ್ಯ ಎಂಬುದಾಗಿ. ಆ ನಂಬಿಕೆ ಅವನು ನೀತಿವಂತನಾಗಿ ಮಾಡಿತು. ನಂಬಿದ ರೀತಿಯಲ್ಲೇ ಆತನು ಪುತ್ರನನ್ನು ಹೊಂದಿಕೊಂಡ, ಅವನಿಗೆ ಯೌವನ ತಿರುಗಿ ಬಂತು, ಪುತ್ರನನ್ನು ಹೊಂದಿಕೊಂಡ. ಇವತ್ತು ನಾವು ಏನು ಮಾಡಬೇಕು, ಒಂದು ನಾವು ಮನಸ್ಸಿನಲ್ಲಿ ಏನು ವ್ಯಾವಿಷಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅದನ್ನು ನಾವು ಪಿಕ್ಚರ್ ನೋಡಬೇಕು. ಅದನ್ನು ಏನು ಅಬ್ರಹಾಮ ಏನು ನೋಡ್ದ, ಆತನು ನಾವು ಯೌವನಂದ ಆಗಿರೋ ನೋಡ್ದ, ಆತನ ಮಕ್ಕಳ ಆಗೋದನ್ನು ನೋಡ್ದ, ಅವ್ರ ಜನಾಂಗವನ್ನು ನೋಡ್ದ, ಆತನು ಆತ್ಮೀಯ ದೃಷ್ಟಿ ನೋಡ್ದ, ಅದನ್ನು ಆತನು ಯಥಾವತ್ತಾಗಿ ಕಂಡುಕೊಂಡ. ಅದೇ ರೀತಿ ಇವತ್ತು ನಾವು ಪ್ರಾರ್ಥನೆ ಮಾಡುವವರು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅದನ್ನು ನಾವು ಕಾಣಬೇಕು, ಅದನ್ನು ನಾವು ಕಾಣಬೇಕು. ಮಕ್ಕಳಿಲ್ಲಂದ್ರೆ ಮಕ್ಕಳಾಗೋದನ್ನು ಕಾಣಬೇಕು, ಮಕ್ಕಳು ಓಡಾಡೋದನ್ನು ಕಾಣಬೇಕು. ಅದೇ ರೀತಿ ಮದುವೆ ಆಗಿಲ್ಲ ಅಂದ ಮದುವೆ ಆಗುವುದನ್ನು ಕಾಣಬೇಕು, ಹೆಂಡತಿ ಜೊತೆಗೆ ಹೋಗೋದನ್ನು ಕಾಣಬೇಕು. ಅನಾರೋಗ್ಯ ಇರೋರು ಆತನು ಹಾಸಿಗೆಯಲ್ಲಿ ದಿವಸ ಎದ್ದು ನಡೆದದನ್ನು ಕಾಣಬೇಕು. ಮತ್ತು ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅದನ್ನು ನಾವು
ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದರೆ ದೇವರು ಆತನು ಮಾಡಲಿಕ್ಕೆ ಶಕ್ತನು. ಸೈತಾನ್ ಏನು ಮಾಡ್ತಾನೆ, ಆತನು ಕದ್ದುಕೊಳ್ಳೋದಕ್ಕೂ ನಾಶ ಮಾಡಿ ಬರೋನು. ಆತನು ಹಾಸಿಗೆಯಲ್ಲಿ ಬೀಳೋದನ್ನೇ ತೋರಿಸ್ತಾನೆ, ಆತನು ಸಾಯೋದನ್ನೇ ತೋರಿಸ್ತಾನೆ, ಹೆಣ ಹೊತ್ಕೊಂಡು ಹೋಗೋದೇ ತೋರಿಸ್ತಾನೆ, ಸಮಾಧಾನ ಮಾಡೋದೇ ತೋರಿಸ್ತಾನೆ. ಇದೆಲ್ಲ ಇದು ಸೈತಾನ್ ಇಮೇಜ್. ನಮ್ಮ ಇಮೇಜ್ ಏನಾಗಬೇಕು, ನಾವು ಆರೋಗ್ಯವಾಗಿ ನಡೆದಾಡೋದು ನೋಡಬೇಕು, ಕೆಲಸ ಕಾರ್ಯ ಮಾಡೋದು ನೋಡಬೇಕು, ದೇವರ ಸೇವೆಯನ್ನು ಮಾಡೋದು ನೋಡಬೇಕು, ಬಡ ಆರ್ಥಿಕವಾಗಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವರು ದಿವಾಳಿ ಆದವರು ಆರ್ಥಿಕ ಸಮೃದ್ಧಿ ಉಳ್ಳವರು ನಾವು ನೋಡಬೇಕು. ಯಾಕಂದರೆ ದೇವರು ವಾಕ್ಯ ಹೇಳ್ತಿದೆ ನಮಗೆ ಏನಂತ, ನಮ್ಮ ದೇವರು ಕ್ರಿಸ್ತಯೇಸುವ ಮೂಲಕ ತನ್ನ ಪ್ರಭಾವದ ಐಶ್ವರ್ಯತಕ್ಕಂತೆ ನಿಮ್ಮ ಎಲ್ಲ ಕೊರತೆ ನೀಗಲು ಪಡಬೋದು. ಚಿಕ್ಕ ಬಿಸ್ನೆಸ್ ಇರ್ಬೋದು, ಅದು ಅಭಿವೃದ್ಧಿ ಆಗೋದು ನೋಡಬೇಕು, ಅದು ವಿಸ್ತರಿಸೋದು ನೋಡಬೇಕು, ದೊಡ್ಡ ಒಂದು ಉದ್ಯಮವಾಗೋದು ನೋಡಬೇಕು. ಅದು ನೋಡುವಾಗ ದೇವರು ಅದನ್ನೇ ಮಾಡ್ತಾನೆ, ಅದನ್ನೇ ನಿಮಗೆ ಅಭಿವೃದ್ಧಿ ತರಿಸ್ತಾನೆ. ಅದನ್ನು ನಂಬಿ ನಾವು ಮುಂದೆ ಹೋಗುವಾಗ ದೇವರು ಅದ್ಭುತಗಳು ಮಹತ್ಕಾರ್ಯ ಮಾಡ್ತಾನೆ. ಯಹೋವನ್ನು ನಿರೀಕ್ಷಿಸೋರು ಅವರು ಆಶಾಭಂಗ ಪಡುವುದಿಲ್ಲ, ಅವರು ಹೊಸ ಬಲ ಹೊಂದ್ಕೊಳ್ತಾರೆ, ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಓಡ್ತಾರೆ, ಅವ್ರು ನಡೆದು ಬಳ್ಳರು ಅವರು ಉಗ್ಗರಿಸಿ ಬೀಳಲಿಂದ ಬರಬಾರ್ದು ಏನು. ಆದ್ದರಿಂದ ಯಾರ್ಯಾರು ನಾವು ನೋಡ್ತೇವೆ ಸತ್ಯವೇದದಲ್ಲಿ ದೇವರ ಮೇಲೆ ಭರವಸೆಯಿಟ್ಟರು ಅವರೆಲ್ಲರೂ ಸಹ ಆಶೀರ್ವಾದ ಹೊಂದರು, ದೀರ್ಘಾಯುಷ ಹೊಂದ್ಕೊಂಡರು. ಮೋಶೆ ವಿಷಯದಲ್ಲಿ ನೋಡ್ತೇವೆ, ಮೋಶೆಗೆ ಅವನು ಸಾಯಬೇಕಾದರೆ ಅವನಿಗೆ 120 ವರ್ಷ ಮೋಶೆ ಸಾಯಬೇಕಾದ್ರೆ ನಾವು ನೋಡ್ತೇವೆ ಧರ್ಮೋಪದೇಶಕಾಂಡ 34 ಅಧ್ಯಾಯದಲ್ಲಿ ನೋಡ್ತೇವೆ. 120 ವರ್ಷ ಆದರೂ ಸಹ ಅವನಿಗೆ ಆತನು 7 ವಚನದಲ್ಲಿ ನೋಡ್ತೇವೆ, 34 ಅಧ್ಯಾಯ ಧರ್ಮೋಪದೇಶ 7 ವಚನದಲ್ಲಿ ನೋಡ್ತೇವೆ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು, ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿರಲಿಲ್ಲ ಜೀವಕಳೆ ಕುಂದಿರಲಿಲ್ಲ ಸಾಯಬೇಕಾದ್ರೆ ಸಹ ಅವನ ಕಣ್ಣು ಮೊಬ್ಬಾಗಿಲ್ಲ, ಜೀವಕಳೆ ಕುಂದಿ ಹೋಗಿಲ್ಲ. ಇದೇ ಮೋಶೆ ಒಂದು ಕೀರ್ತನೆ ಬರೀತಾನೆ, ಮನುಷ್ಯನ ಆಯುಸ್ಸು ಎಷ್ಟು, 70 ವರ್ಷ ಇಲ್ಲಿ ಬರೀತಾನೆ. 90 ಕೀರ್ತನೆಯಲ್ಲಿ ಇದು ಮೋಶನ ಕೀರ್ತನೆ. ಅದೇನು ಇದೇ ಕೀರ್ತನೆ ಇಟ್ಕೊಂಡು ಅನೇಕ ಜನರು ಪ್ರಾರ್ಥನೆ ಮಾಡ್ತಾರೆ ಏನು ಮನುಷ್ಯನ ಆಯುಷದ ಬಗ್ಗೆ. ಇಲ್ಲಿ ನೋಡ್ತೇವೆ 90 ಅಧ್ಯಾಯದಲ್ಲಿ 9 ವಚನ, ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರ್ಷಗಳು ನಿಟ್ಟುಸಿರಂತೆ ತೀರಿ ಹೋದವು, ನಮ್ಮ ಆಯುಷು 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ, ಕಷ್ಟ ಸಂಕಟಗಳು ಅದರ ಆಡಂಬರ, ಅದು ಬೇಗನೆ ಗತಿಸುತ್ತದೆ, ನಾವು ಹಾರಿ ಹೋಗುತ್ತೇವೆ. ಇದು ಮೋಶೆ ಬರೆದ ಕೀರ್ತನೆ. ನಮ್ಮ ಅನೇಕ ವಿಶ್ವಾಸಿಗಳು ನಾವು ಪ್ರಾರ್ಥನೆ ಮಾಡುವಾಗ ಇದನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತೇವೆ, ಮನುಷ್ಯರ ಬಲ ಎಷ್ಟು, ಆಯುಸ್ಸು 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ 9 ವಚನದಲ್ಲಿ, ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರ್ಷಗಳು ನಿಟ್ಟಿಸಿರುವಂತೆ ತೀರಿಹೋದವು. ಯಾರಿಗೆ ಬರೆದಿದ್ದು, ಅರಣ್ಯ ಪ್ರದೇಶದಲ್ಲಿ ಇದ್ದಂಥ ಕಾಲದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ದೇವರು ಕರ್ಕೊಂಬರುವಾಗ ಅರಣ್ಯ ಪ್ರದೇಶದಲ್ಲಿ ಅವರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಪ್ರವಾಸಿಗಳಾಗಿದ್ದರು. ದೇವರಿಗೆ ಅವಿಧೇಯರಾಗಿ ದೇವರ ಮಾತು ನಂಬದೆ, ಕಾನಾನ್ ದೇಶ ಸೇರಿಸ್ತೀನಿ ಅಂತ ಹೇಳಿ ಮಾತು ನಂಬದೆ, ಮೋಶೆಗೆ ಮತ್ತು ದೇವರಿಗೆ ವಿರುದ್ಧವಾಗಿ ಗುಣುಗುಟ್ಟಿದ ಜನರಿಗೆ ಈ ಒಂದು ಪನಿಷ್ಮೆಂಟ್. ನೀವು ಯಾರೂ ಸಹ ಕಾನಾನ್ ದೇಶಕ್ಕೆ ಹೋಗುವುದಿಲ್ಲ, ಯಾಕಂದರೆ ನೀವು ನಂಬಲಿಲ್ಲ. ಅವರೇನು ಹೇಳಿದರು, ಅವ್ರ ಬಾಯಲ್ಲಿ ಹೇಳಿದರು, ನೀವು ನಮಗೆ ಈ ಕಾಡಿಗೆ ಯಾಕೆ ತಗೊಂಬಂದಿರಿ, ಅರಣ್ಯಕ್ಕೆ ಯಾಕೆ ತಂದಿರಿ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲ ಅಂತ ಇಲ್ಲಿ ಸಮಾಧಿ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಬಂದ್ರ, ನಮ್ಮ ಮಕ್ಕಳೆಲ್ಲ ದಿಕ್ಕಾಪಾಲ ಆಗೋಂಗೆ ಮಾಡಿದಿರಲ್ಲ, ಗತಿ ಇಲ್ಲದಂಗೆ ಮಾಡಿದಿರಲ್ಲ ಎಂಬುದಾಗಿ ಅವರು ಮೋಶೆಗೆ ಮತ್ತು ದೇವರ ವಿರುದ್ಧವಾಗಿ ಗುಣಗುಟ್ಟಿದ್ರು. ಈ ಇಲ್ಲಿ ಸಮಾಧಿ ಮಾಡಲಿಕ್ಕೆ ತಂದ್ರ ಎಂಬುದಾಗಿ ಅವ್ರ ಬಾಯಲ್ಲಿ ಏನು ಬಂತು, ಅವ್ರ ಸಮಾಧಿ ಬಂತಲ್ಲ ಏನು, ಅದಕ್ಕೋಸ್ಕರ ದೇವರು ಅವರಿಗೆ ಅದನ್ನೇ ಅವ್ರ ಬಾಯಲ್ಲಿ ಏನು ಹೇಳಿದ ಅದನ್ನೇ ಬರ ಮಾಡಿದ. ಅದಕ್ಕೋಸ್ಕರ ಮೋಶೆ ಹೇಳ್ತಾ ಇರೋದು 9 ವಚನದಲ್ಲಿ 9 ಕೀರ್ತನೆ, ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರುಷಗಳು ನಿಟ್ಟುಸಿರಂತೆ ತೀರಿ ಹೋದವು, ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹಚ್ಚಿದ್ರೆ 80 ವರ್ಷ, ಕಷ್ಟ ಸಂಕಟಗಳು ಅದರ ಆಡಂಬರ. 70 ವರ್ಷ ಯಾರಿಗೆ, ಇಸ್ರೇಲ್ ಐಗುಪ್ತದಿಂದ
ಹೊರಟ ಜನರು ಕಾನಾನ್ ದೇಶಕ್ಕೆ ಸೇರುವ ಮೊದಲು ಮಧ್ಯದಲ್ಲಿ 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅವರು ತಿರುಗಾಡಂತೆ ಮಾಡಿದ್ದು ಯಾಕೆ 20 ವರ್ಷ ಮೊದಲುಗೊಂಡ ಸೈನಿಕರೆಲ್ಲರೂ ಸಹ ಅವರು ಅವಿದ್ಯರಾದರು. ಅವರು ಕಾನಾನ್ ದೇಶಕ್ಕೆ ಹೋಗುವುದಿಲ್ಲ ಅಂತ ನಿಮಗೆ ಸೇರಿಸಲಿಲ್ಲ ಅಂತ ದೇವರು ಹೇಳಿದರು. ಯಾಕಂದರೆ ಅವಿದ್ಯೆಯತ್ತ ನಿಮಿತ್ತವಾಗಿ ಅವರು ಸಾಯುವ ತನಕ, ಅವ್ರು ಸಾಯುವ ಏಜು ಕೆಲವರು 70, ಕೆಲವರು 80, ಅಂದರೆ 20 ವರ್ಷ ಇದ್ದವರು 80 ವರ್ಷದಲ್ಲಿ ಬರೀತಾರೆ, ಅದಕ್ಕಿಂತ 30 ವರ್ಷ ಇದ್ದವರು 70 ವರ್ಷ ಆಯ್ತಾರೆ. ಅದಕ್ಕೋಸ್ಕರ ಅವರೆಲ್ಲರೂ ಸತ್ತರ ಮೇಲೆ ಅವ್ರ ಮಕ್ಕಳು ಕಾನಾನ್ ದೇಶಕ್ಕೆ ಹೋದರು. ಆ ವಚನ ನೆರವೇರಲಿಕ್ಕೋಸ್ಕರ ಮೋಶೆ ಹೇಳ್ತಾನೆ ಹೊರತು ಈಗ ನಾವು ಆ ಪ್ರಾರ್ಥನೆ ಮಾಡೋದಲ್ಲ. ನಮ್ಮ ಪ್ರಾರ್ಥನೆ ದೇವರು ಮನುಷ್ಯನ ಆಯುಷ್ ಎಷ್ಟು ಹೇಳಿದ್ದಾನೆ ಕೊನೆಗೆ 120 ವರ್ಷ ಅಂತ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ನೋಡ್ತೇವೆ. ಏನು ಮೊದಲು 1000 ವರ್ಷಗಳ ತಗೊಂಡು ಬದುಕ್ತು, 900 ವರ್ಷದಲ್ಲಿ ಬದುಕ್ತಾರೆ. ಆದರೆ ಯಾವಾಗ ಕೆಟ್ಟದು ಆ ಮನುಷ್ಯರಲ್ಲಿ ಜಾಸ್ತಿ ಆಯಿತು, ಇವರನ್ನ ಆಯಸ್ಸನ್ನು ಕಡಿಮೆ ಮಾಡ್ತೇನೆ, 120 ವರ್ಷ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆದರೆ 120 ವರ್ಷಕ್ಕಿಂತ ಹೆಚ್ಚು ಜನ ಬದುಕಲಿದ್ದಾರೆ. ಈ ಮೋಶೆನೇ 120 ವರ್ಷ ಬದುಕ್ತಾನೆ, ಅಬ್ರಹಾಮ 175 ವರ್ಷ ಬದುಕ್ತಾನೆ. ನಾವು ಕೀರ್ತನೆ 91 ಕೀರ್ತನೆ ನೋಡ್ತೇವೆ, ಇಲ್ಲಿ 16ನೇ ವಚನದಲ್ಲಿ ದೀರ್ಘಾಯುಷ್ಯನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆ ತೋರಿಸುವೆನು. ದೀರ್ಘಾಯುಷ್ಯನು ಕೊಟ್ಟು ದೀರ್ಘಾಯುಷ್ಯ ಕೊಡ್ತಾನೆ. ಈಗ ನೀವು ಇಷ್ಟು ವರ್ಷ ಬದುಕ್ತೀನಿ, 100 ವರ್ಷ ಬದುಕ್ತೀನಿ, 120 ವರ್ಷ ಬದುಕ್ತೀನಿ ಅಂದರೆ ದೇವರದು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಚನ ಪ್ರಕಾರ ನಡೆದಾದರೆ ನೀವು ಆಯುಷ್ಯ ಕೇಳಿದಷ್ಟು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವಂತೂ ಹೊಸ ಒಡಂಬಡಿಕೆ ವ್ಯಕ್ತಿಗಳು, ನಾವು ಹಳೆ ಬಡಂಬಿಕೆ ವ್ಯಕ್ತಿಗಳೆಲ್ಲ ಶಾಪದ ಅಡಿ ನಾವಿಲ್ಲ. ಎಲ್ಲ ಶಾಪ ಈಗ ಮುರಿಯಲ್ಪಟ್ಟಿದೆ. ಯೇಸುಸ್ವಾಮಿ ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣ ಕೊಡುವ ಮೂಲಕ ಎಲ್ಲ ಮನುಷ್ಯರ ಶಾಪವನ್ನು ಮುರಿದಾಕಿದ್ದಾನೆ. ಪಾಪವನ್ನು ಆತನು ಹೊತ್ತು ತೀರಿಸಿದ್ದಾನೆ ರಕ್ತ ಚೆಲ್ಲುವ ಮೂಲಕ. ರೋಗವು ಆತನ ಬಾಸುಂಡೆಗಳಿಂದ ಗುಣವಾಗಿದೆ. ಈಗ ರೋಗವೊಂದೂ ಮುಕ್ತವಾಗಿದ್ದೇವೆ, ಶಾಪವೊಂದು ಮುಕ್ತವಾಗಿದ್ದೇವೆ. ಮರಣ ಅಂದರೆ ಆತ್ಮಿಕ ಮರಣ ಸಹ ಮುಕ್ತವಾಗಿ ನಾವು ನಿತ್ಯ ಜೀವಕ್ಕೆ ಸೇರಿದವ ಆಗಿದ್ದೇವೆ. ಅದರಿಂದ ಪ್ರಿಯ ದೇವಜನರೇ, ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ನಂಬಬೇಕು. ನೋಡಿ ನಂಬುವುದಲ್ಲ, ನಾವು ನೋಡದೇ ನಂಬುವರು ಧನ್ಯರು, ನೋಡದೆ ನಂಬುವರು ಧನ್ಯರು. ನಾವು ಕಾಣುವುದನ್ನು ನೋಡುವುದಲ್ಲ, ಕಾಣದೆ ಇರುವುದನ್ನು ನೋಡುವವರಾಗಿದ್ದೇವೆ ನಾವು. ಏನು? ಯಾಕಂದರೆ ದೇವರ ವಾಕ್ಯವನ್ನು ನಂಬಿ ಅದರ ಪ್ರಕಾರ ಜೀವಿಸೋರು ನಾವು ನೀವು ಆಗಿದ್ದೇವೆ. ಅಬ್ರಹಾಮನು ನಂಬಿದನು, ನಂಬಿದಂತೆಯೇ ಆತನು ಹೊಂದಿಕೊಂಡನು. 30ನೇ ವರ್ಷದಲ್ಲಿ 100 ಇಯರ್ಸ್ ಆದಾಗ ಅವನಿಗೆ ಮಗನು ಹುಟ್ಟಿ ವಾಗ್ದಾನತವಾದ ಮಗನು ಜನಿಸಿದನು. ಅದನ್ನು ನಾವು ದೇವರ ಮಾತನ್ನು ನಂಬಬೇಕು. ಆ ಮಾತಿನ ಪ್ರಕಾರ ನಡೆಯುವಾಗ ನಮ್ಮ ಎಲ್ಲ ಕಾರ್ಯಗಳು ಸರಾಗವಾಗ್ತವೆ. ಯಾಕೆಂದರೆ ನಾವು ನೋಡ್ತೇವೆ ರೋಮಾಪುರ 8:28 ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟು ಆತನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಅದರಿಂದ ಯೇಸುಸ್ವಾಮಿ ನಂಬಿದ ಮಕ್ಕಳು ಪ್ರತಿಯೊಂದು ಕಾರ್ಯ ಅನುಕೂಲವೇ ಆಗ್ತದೆ. ನಾವು ಅದನ್ನು ನಂಬಿ ಅದರ ಪ್ರಕಾರ ನಡಿಬೇಕು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಇದುವರೆಗೆ ಯಾರಾದರೂ ನೀವು ಯೇಸುಸ್ವಾಮಿನ ಸ್ವಂತ ರಕ್ಷಕ ಅಂಗೀಕಾರ ಮಾಡಿಲ್ಲ ಅಂದರೆ ಇದು ನಿಮಗೊಂದು ಒಳ್ಳೆಯ ಅವಕಾಶ. ಯೇಸುಸ್ವಾಮಿನ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ಬರಲಿಕ್ಕಿದ್ದಾನೆ. ಇದುವರೆಗೆ ಅವನ ನೀವು ಅರಿಕೆ ಮಾಡದಿರು ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆಯಲ್ಲಿಯೂ ಪಾಲ್ಗೊಳ್ಬೋದು. ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವಶಕ್ತನ ತಂದೆಯ ಪರಲೋಕ ದೇವರಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೀವಿ ಸ್ವಾಮಿ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಲೋಕಕ್ಕೆ ನರಾವತರ ಎತ್ತಿ ಬಂದು ಕಲ್ವಾರಿ ಕ್ರೂಶಿಯಲ್ಲಿ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ಜಜ್ಜಲ್ಪಟ್ಟಿ ಬಾಸುಂಡೆ ಹೊಂದ್ಕೊಂಡು ನನ್ನ ಪಾಪ ಪರಿಹಾರಕ್ಕೋಸ್ಕರ, ನನ್ನ ಶಾಪ ನಿವಾರಣೆಗೋಸ್ಕರ, ನನಗೆ ಸುಖಕ್ಷೇಮ ಉಂಟು ಮಾಡಲಿಕ್ಕೋಸ್ಕರ ನನ್ನ ಬಾಸುಂಡೆ ಹೊಂದ್ಕೊಂಡು ಸತ್ತು ಹುಣಲ್ಪಟ್ಟು ಮುರಿದಲ್ಲಿ ಸತ್ತುನಿಂದ ಮೃತ್ಯುಂಜನಾಗಿ ದೇವನನ್ನು ಎಬ್ಬಿಸುತ್ತೇನೆ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ನನ್ನ ಶುದ್ಧಿ ಮಾಡು, ನನ್ನನ್ನು ಮಗನಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮನ ತುಂಬಿಸು. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವ್ರ ಮಕ್ಕಳಾಗಿದ್ದೀರಿ, ನೀತಿವಂತ ಎಂಬುವರ ಒಂದು ದೇವ್ರ ದಯಪಾಲಿಸ್ತಾನೆ. ಪರಲೋಕದ ಸಕಲ ಆತ್ಮೀಯವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ನಾವು ತಿರುಗಿ ನಾಳೆ ದಿನ ಇದೇ ಸಮಯದಲ್ಲಿ ಇದೇ ಚಾನಲ್ ಮತ್ತೆ ಬರ್ತೇವೆ. ಅಲ್ಲಿವರೆಗೆ ದೇವ್ರು ನಿಮ್ಮೆಲ್ಲರೂ ಸಹ ವಿಶೇಷವಾದ ಕೃಪೆಯಿಂದ ತುಂಬಿಸಿ ನಡೆಸೋನಾಗಿದ್ದಾನೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು
ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.